हाई स्नेहितरे वेलकम टू सावित्री रेसिपीज इवत्तु ना निम्गे नंगु मीनिन रवा फ्राई अन्न हेगे माडोदु अंत तोरिसिकोड्ता इदीनि इदन्न नीवु तुंबा ईजी आगि हागु सिंपल आगि मनेयल्लि माड्कोळ्ळबहुदु तुंबाने टेस्टी आगि इरुत्ते ಮೊದಲಿಗೆ ನಾನಿಲ್ಲಿ ನಂಗು ಮೀನನ್ನು ತಗೊಂಡಿದ್ದೀನಿ. ಇದಕ್ಕೆ ಸೋಲ್ ಫಿಶ್ ಅಂತ ಕೂಡ ಕರೀತಾರೆ. ಇದನ್ನು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಹಾಗೆ ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮೀನಿಗೆ ಹಿಡಿಯುವ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನು 5 ನಿಮಿಷದವರೆಗೆ ಹಾಗೆ ಬಿಡಬೇಕು. ಈಗ ಒಂದು ಪ್ಲೇಟ್ಗೆ 2 ಚಮಚದಷ್ಟು ಖಾರದ ಪುಡಿ, ಅರ್ಧ ಚಮಚ ಕೊತ್ತಂಬರಿ ಪುಡಿ, 1/2 ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಕಾಳುಮೆಣಸಿನ ಪುಡಿ, 2 ಚಮಚ ಕಾರ್ನ್ ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, 3 ಚಮಚದಷ್ಟು ಹುಣಸೆ ಹಣ್ಣಿನ ರಸ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೀನಿಗೆ ಮೊದಲು ಉಪ್ಪನ್ನು ಸೇರಿಸಿಕೊಂಡಿರೋದ್ರಿಂದ ನೋಡಿಕೊಂಡು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರಾದರೆ ಮಸಾಲೆ ಮೀನಿಗೆ ಹಿಡಿಯೋದಿಲ್ಲ. ಈ ಮಸಾಲೆಯನ್ನು ನೀವು ಯಾವುದೇ ಮೀನಿಗೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ಮಾಡಿಟ್ಕೊಂಡಂತಹ ಮಸಾಲೆಯನ್ನು ಮೀನಿನ ಎರಡೂ ಬದಿಗೂ ಹಚ್ಕೊಳ್ತಾ ಇದ್ದೀನಿ. ಈಗ ನಾನು ಎಲ್ಲ ಮೀನಿಗೂ ಮಸಾಲೆಯನ್ನು ಹಚ್ಕೊಂಡಿದ್ದೀನಿ. ಈಗ ಇದನ್ನು 15 ನಿಮಿಷದವರೆಗೆ ಈ ರೀತಿಯಾಗಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಿ. ಈಗ ಒಂದು ಪ್ಲೇಟಲ್ಲಿ ನಾನು ಸ್ವಲ್ಪ ರವೆಯನ್ನು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಮೀನು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಾನೀಗ ತವಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಂತಹ ಮೀನನ್ನು ಈ ರೀತಿ ರವಾಗೆ ಅದ್ದಿ ಕಾದಿರುವಂತಹ ತವಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎರಡೂ ಬದಿಯಿಂದಲೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಇದನ್ನು ನಾನು ಕವಚಿ ಹಾಕ್ಕೊಳ್ತಾ ಇದ್ದೀನಿ. ಈ ಮೀನಿನ ಫ್ರೈ ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ರವಾ ಬೇಡ ಅಂತಾದರೆ ಮಸಾಲೆ ಹಚ್ಚಿದ ಮೀನನ್ನು ಡೈರೆಕ್ಟಾಗಿ ನೀವು ಫ್ರೈ ಮಾಡ್ಕೊಳ್ಬಹುದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮೀನು ಬೇಯೋದಿಕ್ಕೆ ತುಂಬ ಸಮಯ ತಗೊಳ್ಳೋದಿಲ್ಲ, ಬೇಗನೆ ಬೆಂದು ಬಿಡುತ್ತೆ. ಈಗ ನಂಗು ಮೀನಿನ ರವಾ ಫ್ರೈ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಇದನ್ನು ನೀವು ಮಾಡ್ಕೊಳ್ಬಹುದು. ಬ್ಯಾಚುಲರ್ಸ್ಗಳು ಈಸಿಯಾಗಿ ಮಾಡಬಹುದಾದಂತಹ ಒಂದು ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಕಳಿಸೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ.
ಧನ್ಯವಾದಗಳು.